अस्सलामु अलैकुम। मैं अफसर मैसूरी। नाजरीन इकराम, जिस तरह कल समाजी खिदमत गुजार जनाब अब्दुल खादर उर्फ शाहिद ने आज के लिए एक जरूरी मीटिंग तलब की थी, जिसको लेकर आज नलपाड़ होटल में बड़ी तादाद में लोग जमा हुए, जिसमें बहुत सारे किसान, हिंदू ब्रदरान और अमायदीन शहर मौजूद रहे। वफ के ताल्लुक से बहुत सारी बातों का खुलासा हुआ, तो आइए जानते हैं इन सब का क्या कहना है। सभे वंद रीतली बहुत ऐतिहासिक वादू समान बाधित तमलो सोदरत्व उद्दीपस्क समालोचने तम मुदे बंद समस्या निवारण मोदे नडसी संवाद कार्यक्रम इतना समस्या ऐन सृष्टिया रैतरलू मुस्लिम दुड आतंकव सृष्टिमें बट आतंक के अगत्य अनगत्य हुट्टी हाकिर आतंक वंदेरडु तांत्रिक समस्यागळिदे अदु रैतरु मत्तु वक्स मुस्लिम समुदाय कूत्कोंडु मातादिद्रे बगेहरिसिकोबहुदु। विशेषवागि एनप्प अंतंद्रे बीजेपी पक्ष चुनावणा उद्देशगळिंद विशेषवागि रैतरल्लि अदरल्लू हिंदू रैतरल्लि कांग्रेस पक्षद बेंबलदोंदिगे मुस्लिमरु हिंदू रैतर जमीन वशपड़े वक्फ आक्ट तंदुबिट्टिदारे भूतव सृष्टि आदरे इदु सुळ्ळु। वक्फ बोर्ड सुमार वर्षगळिंदलू इदे मत्तु अल्लोंदष्टु रैतरु जमीन उळुमे कूड माड्ता इद्दारे। ईग अदर वडेतन यारदु अन्नो प्रश्ने बंदाग अदन्न कूत्कोंडु बगेहरिसिकोबहुदु। इदु कूड बंददेनक्के 1998 रल्लि सुप्रीम कोर्ट ओंदु आदेशवन्न कोडुत्तु। ಆ ಆದೇಶದ ಪ್ರಕಾರ ಯಾವುದನ್ನಾದರೂ ವಕ್ಫ್ ಜಮೀನ್ ಅಂತ ಕರೆದ್ರೆ ಅದು ಪರ್ಮನೆಂಟ್ ವಕ್ಫ್ ಜಮೀನ್ ಆಗಿರುತ್ತೆ, ಅದಕ್ಕೆ ಪಟ್ಟಾವನ್ನ ತಹಸೀಲ್ದಾರರು ಕೂಡ ಕೊಡಕ ಬರೋದಿಲ್ಲ, ಅದು ವಕ್ಫ್ ಜಮೀನ್ ಆಗಿ ಮುಂದುವರಿಯುತ್ತೆ ಅನ್ನೋದು ಒಂದು ಆದೇಶ ಇತ್ತು। ಅದನ್ನ ಅನುಗುಣವಾಗಿ ವಕ್ಫ್ ಜಮೀನ್ ಅನ್ನು ಏನೇನು ಒತ್ತುವರಿ ಆಗಿದೆ ಅನ್ನೋದಕ್ಕೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಬಿಜೆಪಿ ಸರ್ಕಾರವೂ ನೋಟಿಸ್ ಕೊಟ್ಟಿದೆ, ಇದನ್ನ ನಾವು ಅರ್ಥ ಮಾಡ್ಕೊಳ್ಳಬೇಕು। ರೈತರನ್ನ ಅವರು ಉಳುಮೆ ಮಾಡ್ತಿರೋ ಜಾಗದಿಂದ ಎತ್ತಂಗಡಿ ಮಾಡುವಂತದ್ದು ಯಾವ ಕಾರಣಕ್ಕೂ ಸರಿಯಲ್ಲ, ಮುಸ್ಲಿಂ ಸಮುದಾಯಕ್ಕೂ ಕೂಡ ಆ ತರದ ವಿಶೇಷವಾದ ಆಸಕ್ತಿ ಏನಿರೋದಿಲ್ಲ। ಆದರೆ ಮುಸ್ಲಿಮರ ಆತಂಕ ಏನಿದೆ ಅಂದ್ರೆ ಹೊಸ ವಕ್ಫ್ ತಿದ್ದುಪಡಿ ಆಕ್ಟ್ ಏನು ಬಂದಿದೆ, ವಕ್ಫ್ ಅನ್ನು ಆಸ್ತಿಯನ್ನ ಸಂಪೂರ್ಣವಾಗಿ ಸರ್ಕಾರ ವಶಪಡಿಸಿಕೊಳ್ಳುವ ದೃಷ್ಟಿಯಿಂದ ಒಂದು ಹೊಸ ತಿದ್ದುಪಡಿ ಮಸೂದೆಯನ್ನ ತರ್ತಿದ್ದಾರೆ, ಅದಕ್ಕೆ ಒಂದು ಸಮ್ಮತಿಯನ್ನ ರೂಢಿಸಿಕೊಳ್ಳುವುದಕ್ಕೆ ಎಲ್ಲಾ ಕಡೆ ಅನಗತ್ಯವಾದಂತ ಜಗಳವನ್ನ ಹುಟ್ಟಾಕ್ತಿದ್ದಾರೆ। ಹಂಗ ನೋಡೋದಾದ್ರೆ ನೀವೆಲ್ಲ ಮಾಧ್ಯಮದಲ್ಲೂ ನೋಡಿರಬಹುದು 2021 ರಲ್ಲಿ ಬೊಮ್ಮಾಯಿ ಸರ್ಕಾರ ಕೂಡ ನೋಟಿಸ್ ಕೊಟ್ಟಿತ್ತು। ಈ ನೋಟಿಸ್ ಕೊಡುತ್ತೆ, ಈ ನೋಟಿಸ್ ಅನ್ನು ಹೆಂಗ್ ಬಗೆಹರಿಸಿಕೊಳ್ಳಬೇಕು ಅನ್ನೋದನ್ನ ಸರ್ಕಾರ ರೈತರ ಆಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಸ್ಲಿಮರ ಆತಂಕವನ್ನು ಗಮನದಲ್ಲಿಟ್ಟುಕೊಂಡು ಸಹೋದರತ್ವದಿಂದ ರೈತರನ್ನ ಎತ್ತಂಗಡಿ ಮಾಡದಂತೆ ಮುಸ್ಲಿಮರ ಒಡೆತನವನ್ನ ಕಳಕೊಳ್ಳದಂತೆ ಪರಿಹಾರ ಏನು ಮಾಡಬಹುದು ಅನ್ನೋ ಕಡೆ ಯೋಚನೆ ಮಾಡುವ ಅಗತ್ಯ ಇದೆ। ಆ ಚರ್ಚೆಗೆ ಪೂರಕವಾದಂತ ಒಂದು ಸಭೆ ಇವತ್ತು ಇಲ್ಲಿ ನಡೆದಿದೆ, ಇದಕ್ಕೆ ನಾನು ಸಂಪೂರ್ಣವಾಗಿ ಸಂಘಟಕರೆಲ್ಲರನ್ನು ಅಭಿನಂದಿಸುತ್ತೇನೆ। ವಿಶೇಷವಾಗಿ ರೈತ ಸಂಘದಿಂದಲೂ ಕೂಡ ಬಂದು ಇದನ್ನ ಚರ್ಚೆ ಮಾಡೋದಕ್ಕೆ ಭಾಗವಹಿಸಿಕೊಂಡಿರೋದು ಕೂಡ ಕರ್ನಾಟಕದಲ್ಲಿ ಸೋದರತ್ವಕ್ಕೆ ಒಂದು ದೊಡ್ಡ ಸಂಕೇತ ಅಂತ ನಾನು ಭಾವಿಸುತ್ತೇನೆ। ಪ್ಲಾಟ್‌ಫಾರ್ಮ್ ಕಟ್ಟದವರನ್ನ ಕೇಳಬೇಕು। ಈಗ ಒಂದು ಸಭೆ ಮಾಡಿ ಕೇಳಿದಾರ ಮತ್ತೆ ಇದು ನಿರಂತರ ನಡೆಯುತ್ತೆ, ನಿರಂತರ ನಡೆಯಕ್ಕೆ ಮತ್ತೆ ನಾವು ಸಭೆ ಮಾಡಿ ಏನು ಮಾಡಬೇಕು ಅನ್ನ ಸಭೆ ತೀರ್ಮಾನ ಮಾಡಿ ಹೇಳ್ತೀನಿ। ಹಾಲಿ ರಾಜ್ಯದಲ್ಲಿ ಒಂದಷ್ಟು ಗೊಂದಲಗೂಡಾಗಿರುವ ವಕ್ಫ್ ಅನ್ನೋ ಒಂದು ವಿಚಾರ ಮತ್ತೆ ರೈತರಲ್ಲಿ ನಿರ್ಮಾಣ ಆಗಿರುವಂತ ಒಂದಷ್ಟು ಆತಂಕಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಮೈಸೂರಿನಲ್ಲಿ ಒಂದು ಪ್ರಯತ್ನ ಪಟ್ಟಿದ್ದಾರೆ। ವಕ್ಫ್ ಮತ್ತೆ ರೈತರ ಮಧ್ಯೆ ಉಂಟಾಗಿರುವ ಗೊಂದಲ ಅದು ಎಷ್ಟು ಸತ್ಯ, ಎಷ್ಟು ಸುಳ್ಳು ಮತ್ತು ಎಷ್ಟು ರಾಜಕೀಯ ಪ್ರೇರಿತ ಅನ್ನೋ ವಿಚಾರವಾಗಿ ಇವತ್ತು ಒಂದು ವಿಚಾರ ಸಂಕಿರಣ ಇತ್ತು। ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ಮಾಹಿತಿ ಮತ್ತು ದಾಖಲೆಗಳ ಪ್ರಕಾರ ಅದರ ಸಹಿತವಾಗಿ ನಮ್ಮ ಶಿವಸುಂದರ್ ಸರ್ ಇವತ್ತು ನಮ್ಮೆಲ್ಲರಿಗೂ ನಮ್ಮಲ್ಲಿ ಇನ್ನೊಂದಷ್ಟು ವಿದ್ಯಾರ್ಥಿಗಳನ್ನು ಕೊಟ್ಟಿದ್ದಾರೆ। ಎಷ್ಟು ರಾಜಕೀಯ ಮತ್ತು ರೈತರ ಸ್ಪೆಸಿಫಿಕ್ಕಾಗಿ ನಾನು ಮಾತಾಡಿದ್ರೆ ಇವತ್ತು ನನ್ನ ಈ ರಾಜ್ಯದ ಪ್ರತಿಯೊಂದು ರೈತರು, ನಾನಿಲ್ಲಿ ಧರ್ಮಾತೀತವಾಗಿ ಮಾತಾಡ್ತಾ ಇದ್ದೀನಿ, ಹಿಂದೂ ರೈತ, ಮುಸ್ಲಿಂ ರೈತ, ಕ್ರಿಶ್ಚಿಯನ್ ರೈತ ಅಲ್ಲ, ಪ್ರತಿಯೊಬ್ಬ ರೈತರು ಇವತ್ತು ಇದನ್ನ ಹಿಂದೂ ಮುಸ್ಲಿಂ ಅಂತ ಏನು ಬಿಂಬಿಸಲಾಗ್ತಾ ಇದೆ ಒಂದು ರಾಜಕೀಯ ಪಕ್ಷದಿಂದ, ಇದು ಹಿಂದೂ ಮುಸ್ಲಿಂ ಹೋರಾಟ ಅಲ್ಲ, ಇದು ಸರ್ಕಾರ ವರ್ಸಸ್ ರೈತ ಹೋರಾಟ ಆಗಬೇಕಾಗಿರೋದು। ಇದನ್ನ ನಾನು ನೋಡೋದು ಅದೇ ರೀತಿ, ಯಾಕಂತ ಹೇಳಿದ್ರೆ ಯಾವುದೋ ಒಂದು ಮುಸಲ್ಮಾನ್ ರೈತ ಇವತ್ತೇನಾದರೂ ಅವನು ಉಳುಮೆ ಮಾಡ್ತಾ ಇದ್ದು
ಆ ಭೂಮಿಯಲ್ಲೂ ವಕ್ಫ್ ಅಂತ ಕೂತ್ಕೊಂಡಿದ್ರೆ ಹಿಂದೂಗಳು ಯಾಕೆ ಆ ಮುಸಲ್ಮಾನ್ ರೈತನು ಆ ಭೂಮಿ ಬಿಡ್ಕೊಳ್ಳೋಕೆ ರೆಡಿ ಇರಲ್ಲ ಯಾಕಂದ್ರೆ ಅವನು ಜೀವನ ಕಟ್ಕೊಂಡಿದ್ದಾನೆ ಅದರಲ್ಲಿ ನೀವು ಆ ಜೀವನನೇ ಕಿತ್ಕೊಳ್ಳೋ ಅಂತ ಪರಿಸ್ಥಿತಿಗೆ ಬಂದಾಗ ಹೋರಾಟ ಅದು ಮನುಷ್ಯ ಸಹಜ ಗುಣ ಎಲ್ಲರೂ ಹೋರಾಟ ಮಾಡ್ತಾರೆ ಸೋ ಆವಾಗ ನಾನು ಅಲ್ಲಿ ಮುಸ್ಲಿಂ ವರ್ಸಸ್ ಮುಸ್ಲಿಂ ಅಂತ ಕರೆಯಕಾಗುತ್ತಾ ಆಗಲ್ಲ ಹಾಗಾಗಿ ನಾನು ಇದನ್ನ ಏನು ಕರೀತಾ ಇದೀನಿ ಅಂತ ಹೇಳಿದ್ರೆ ಇದು ರೈತ ವರ್ಸಸ್ ಸರ್ಕಾರ ಅವತ್ತಿನ ದಿನದಲ್ಲಿ ಆಯ್ಕೆಯಾದಂತಹ ಯಾವುದೇ ಸರ್ಕಾರ ಇರಬಹುದು ಯಾಕಂದ್ರೆ 2021 ರಲ್ಲಿ ವಕ್ಫ್ ಅಂತ ರೈತರ ಭೂಮಿಯಲ್ಲೇ ಕೂರಿಸಿದ್ದು ಇದೇ ಬಿಜೆಪಿ ಸರ್ಕಾರ ಅವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಬಂದು ನಿಂತುಕೊಂಡು ಇದೇ ನಿಮ್ಮ ವಕ್ಫ್ ಮಂಡಳಿ ಅವರಿಂದಲ್ಲ ಒಂದು ಸಭೆ ಸಪರೇಟಾಗಿ ಒಂದು ಮೀಟಿಂಗ್ ಕರೆದು ನೀವೇನಾದರೂ ಈ ಭೂಮಿನ ಬಿಟ್ಕೊಟ್ಬಿಟ್ರೆ ನೀವು ಸತ್ತ ನಂತರ ಹೋಗ್ಬಿಟ್ಟು ನೀವು ಅಲ್ಲನಿಗೆ ಉತ್ತರ ಕೊಡಬೇಕಾಗತ್ತೆ ಅಂತೇಳಿ ಅಲ್ಲಿ ಅವರಿಗೆ ಪ್ರೇರೇಪಿಸಿದ್ರಿ ಅಲ್ಲಿ ಇವತ್ತು ಮುಸ್ಲಿಮರು ಪ್ರೇರೇಪಿಸಿದ್ರೆ ಇವತ್ತು ಬಂದ್ಬಿಟ್ಟು ಹಿಂದೂಗಳು ಪ್ರೇರೇಪಿಸಿದ್ರೆ ನಿಮ್ಮ ಉದ್ದೇಶ ಏನು ಜಗಳ ಆಡ್ಬೇಕು ನಾವು ಅಲ್ವಾ ನಾವು ಜಗಳ ಆಡಿದ್ರೆ ನೀವು ಅದರಲ್ಲಿ ರಾಜಕೀಯ ಕಟ್ಕೋಬೇಕು ಇವತ್ತು ನಿಮ್ಮ ಅಯೋಗ್ಯ ಪರಿಸ್ಥಿತಿ ಎಷ್ಟಕ್ಕೆ ಬಂದಿದೆ ಅಂದರೆ ಬಿಜೆಪಿ ಅವರಿಗೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ವಿರೋಧ ಪಕ್ಷಕ್ಕೆ ಉಳಿಕೊಳ್ಳೋಕ್ಕೂ ಲಾಯಕ್ ಇಲ್ದಿರಂಗೆ ಸೋತೋಗ್ಬಿಟ್ಟಿದ್ದೀರಾ ಪಾಪ ನೀವು ಕೇಂದ್ರ ಸರ್ಕಾರಕ್ಕೆ ಉತ್ತರ ಕೊಡಬೇಕು ಅದಕ್ಕೆ ಹೊಸದಾಗಿ ಏನಾದ್ರು ಹುಡುಕ್ತಾ ಇದ್ದೀರಾ ಆಟನ ಆದರೆ ನಾವು ಹೇಳೋದಿಷ್ಟೇ ಇದು ಹಿಂಗೆ ಹೇಳಿದ ತಕ್ಷಣ ಏನಾದ್ರು ಇದು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇದ್ದೀವಿ ಅಂತಲ್ಲ ಕಾಂಗ್ರೆಸ್ ಅವರು ನೀವು ರೈತರಿಗೆ ಗುಂಡಿಟ್ಟಿದ್ದೀರಿ ಗುಂಡಿಟ್ಟು ಕೊಂದಿದ್ದೀರಿ ನಮ್ಮ ನವಲಗುಂದ ನರಗುಂದ ಅನ್ನೋ ಇನ್ಸಿಡೆಂಟ್ ನೆನೆಸ್ಕೊಂಡ್ರೆ ಇದೇ ಗುಂಡೂರಾವ್ ಸರ್ಕಾರ ಮೊಟ್ಟ ಮೊದಲನೇ ಬಾರಿಗೆ ರೈತರು ಗುಂಡಿಟ್ಟು ಸಾಯಿಸ್ತು ಅವತ್ತು ಕರ ನಿರಾಕರಣೆ ಚಳುವಳಿಯಲ್ಲಿ ಅದೆಲ್ಲ ಬಿಟ್ಬಿಡಿ ಹಳೇದು ಅಟ್ಲೀಸ್ಟ್ ಹಳೇದಿಂದ ಕಲ್ತ್ರ ನೀವು ಇಲ್ಲ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಗೆ ತಿದ್ದುಪಡಿ ತಂತು ಇದೆ ಬಿಜೆಪಿ ಸರ್ಕಾರ ಅವತ್ತು ನೀವು ವಿರೋಧ ಪಕ್ಷವಾಗಿ ಕೂತಿದ್ರಿ ಇಲ್ಲ ಈ ತಪ್ಪು ನಾವು ಸರ್ಕಾರಕ್ಕೆ ಬಂದ್ಬಿಟ್ರೆ ಇದನ್ನ ಮತ್ತೆ ವಾಪಸ್ ತಂದ್ಬಿಡ್ತೀವಿ ಏನ್ ಮಾಡಿದ್ರಿ ಒಂದೂವರೆ ವರ್ಷದಿಂದ ಸರ್ಕಾರದಲ್ಲಿ ಕೂತಿದ್ದೀರಿ ಅದು ರೈತರಿಗೆ ಮರಣ ಶಾಸನ ಆಗಿದೆ ಕೇಂದ್ರ ಸರ್ಕಾರದಿಂದ ಮೂರು ಕೃಷಿ ವಿರೋಧಿ ಕಾಯ್ದೆಗಳನ್ನ ತಗೊಂಡ್ಬಂದ್ರು ಅವರು ತಂದ್ಬಿಟ್ಟು ಏನ್ ಮಾಡಿದ್ರು ಹೋರಾಟಕ್ಕೆ ನಾವು ಹೋರಾಟ ಏನ್ ಸುಮ್ಮನೆ ಆಯ್ತಾ ಒಂದು ವರ್ಷದಿಂದ ಹೆಚ್ಚಿಗೆ ಹೋರಾಟ ಆಯ್ತು 700 ರೈತರು ತಮ್ಮ ಜೀವನವನ್ನ ಜೀವಗಳನ್ನ ತ್ಯಾಗ ಮಾಡಿದ್ರು ಕೊನೆಗೆ ಅಲ್ಲೇನ್ ಮಾಡಿದ್ರಿ ಆಯ್ತು ನಾವು ಇದನ್ನ ಹಿಂಪಡಿತಾ ಇದೀವಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಹೊಸದೊಂದು ಲೈನ್ ಇಟ್ರು ಅಗ್ರಿಕಲ್ಚರ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಇದು ರಾಜ್ಯಕ್ಕೆ ಇದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ನಾವು ಇದಕ್ಕೆ ತಲೆ ಹಾಕಲ್ಲ ಕೇಂದ್ರದಿಂದ ಹಿಂಪಡೆದಿದ್ದೀವಿ ಅಂತ ಅವತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಯ್ತು ಅವನ ಅಲ್ಲಿ ವಾಪಸ್ ತಗೊಳ್ಳೋ ನಾಟಕ ಆಡಿದ್ರೆ ಅದನ್ನ ಎಕ್ಸಿಕ್ಯೂಟ್ ಅನುಷ್ಠಾನಕ್ಕೆ ತಂದ್ರು ಬಿಜೆಪಿ ಸರ್ಕಾರದವರು ಅವತ್ತು ಇದೇ ಮೂರು ಕೃಷಿ ವಿರೋಧಿ ಕಾಯ್ದೆಗಳನ್ನ ಇವರು ಅನುಷ್ಠಾನಕ್ಕೆ ತಂದಾಗ ತಾವು ಕಾಂಗ್ರೆಸ್ ಅವ್ರು ಏನ್ ಹೇಳಿದ್ರಿ ಇಲ್ಲ ಇಲ್ಲ ನಾವು ರಾಜ್ಯ ಸರ್ಕಾರಕ್ಕೆ ಬಂದ್ಬಿಟ್ರೆ ಇದೆಲ್ಲ ವಾಪಸ್ ತಗೋತೀವಿ ಏನ್ ಮಾಡಿದಿರಿ ಒಂದೂವರೆ ವರ್ಷ ಆಯ್ತು ಸೊ ಹಾಗಾಗಿ ನಮಗೆ ಒಬ್ಬ ರೈತನಾಗಿ ಈ ಕಡೆಯಿಂದ ಕೂತ್ಕೊಂಡು ನೋಡಿದಾಗ ಯಾವುದೇ ರಾಜಕೀಯ ಅತೀತವಾಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಫೇವರಬಲ್ ಆಗಿ ಇಲ್ದಿರಾ ನಾನು ಒಬ್ಬ ರೈತನಾಗಿ ನೋಡಿದಾಗ ನೀವೆಲ್ಲ ರಾಜಕೀಯ ಪಕ್ಷಗಳು ರೈತ ವಿರೋಧಿಗಳೇ ನಿಮ್ಮ ಕಾನೂನೆಲ್ಲ ರೈತ ವಿರೋಧಿಗಳದೇ ನಿಮ್ಮ ಕಾನೂನು ಏನಿದ್ರು ಬಂಡವಾಳ ಶಾಹಿಗಳ ಪರವಾಗಿರುವಂತ ಕಾನೂನುಗಳನ್ನ ತಾವು ಮಾಡಿ ರೈತನನ್ನ ಕೃಷಿಯಿಂದ ವಿಮುಖನನ್ನಾಗಿ ಮಾಡೋದಕ್ಕೆ ಏನ್ ಬೇಕು ಎಲ್ಲವನ್ನೂ ಮಾಡ್ತಾ ಇದ್ದೀರಿ ಹಾಗಾಗಿ ಈ ವೇದಿಕೆಯಿಂದ ನಾನು ಈ ರಾಜ್ಯದ ಎಲ್ಲ ರೈತ ಅಣ್ಣ ತಮ್ಮದಿರಿಗೆ ಯಾಕಂದ್ರೆ ಬೇರೆಯವರು ಬಿಡಿ ಅವರು ಮಣ್ಣುಮುಟ್ಟು ಅಭ್ಯಾಸ ಇರಲ್ಲ ಅವ್ರು ಇವತ್ತು ಕುತ್ಕೊಂಡು ಫೇಸ್ಬುಕ್ ವಾಟ್ಸಪ್ ಅಲ್ಲಿ ರೈತನದು ಭೂಮಿ ಕಿತ್ಕೊಂಡ್ಬಿಡ್ತಾರೆ ಅದು ಇದು ಅಂತೆಲ್ಲ ಬಾಯ್ಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಅವ್ರು ಬಿಟ್ಬಿಡೋಣ ನನ್ನ ರಾಜ್ಯದ ಪ್ರತಿಯೊಂದು ರೈತನಿಗೂ ಹೇಳೋದಿಷ್ಟೇ ರೈತ ಸಂಘಟನೆ ವತಿಯಿಂದ ನಿಮಗೆ ಎರಡು ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಇವರು ತೋರಿಸ್ತಾ ಇರೋಷ್ಟು ದೊಡ್ಡ ಗುಮ್ಮ ಅಲ್ಲಿಲ್ಲ ಅಲ್ಲೊಂದು ದೊಡ್ಡ ದೆವ್ವ ಕೂತಿದೆ ಅಂತ ಹೇಳ್ತಾ ಇದ್ರೆ ಅಲ್ಲಿ ದೆವ್ವ ಗಿವ ಏನಿಲ್ಲ ಕಾನೂನಾತ್ಮಕವಾಗಿ ಹೋರಾಡೋದಕ್ಕೆ ಎಲ್ಲ ಅಧಿಕಾರ ನಮಗೂ ಇದೆ ಅವ್ರಿಗೂ ಇದೆ ಸಮಸ್ಯೆಗಳಿದ್ದಾವೆ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಇನ್ನೊಂದು ತಮಗೆ ಜ್ಞಾಪಕ ಇರಲಿ ಇಲ್ಲಿ ಎಲ್ಲರೂ ಮುಕ್ತವಾಗಿ ಚರ್ಚೆ ಮಾಡಿದ್ರು ವಕ್ಫ್ ಬೋರ್ಡ್ಗೆ ಯಾರಿಂದಾದರೂ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿದೆ ಅಥವಾ ವಕ್ಫ್ ಬೋರ್ಡ್ ಯಾರ ಜೊತೆ ದೊಡ್ಡ ಮಟ್ಟದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದೆ ಅಂದರೆ ಅದು ಮುಸ್ಲಿಮರ ವಿರುದ್ಧನೇ ಅಷ್ಟೇ ಹೊರತು ಹಿಂದೂಗಳ ವಿರುದ್ಧ ಅಲ್ಲ ಒಂದಷ್ಟು ಅಂಕಿಅಂಶಗಳ ಪ್ರಕಾರ ನನಗೆ ತಿಳಿದು ಬಂದಿದ್ದು ಹೇಳಿದರೆ 1100 ಎಕರೆವರೆಗೂ ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ಒಂದಷ್ಟು ಗೊಂದಲವಾಗಿರುವಂಥ ಒಂದಷ್ಟು ಭೂಮಿ ಬಿಟ್ಟರೆ ಇನ್ನೆಲ್ಲವನ್ನು ಕಲ್ಪನೆಯಿಂದ ಕೂಡಿಸಿ ಈಗೇನಾದ್ರೂ ನಮ್ಮ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಏನಾರ ಚುನಾವಣೆ ಇರಲಿಲ್ಲ ಅಂತಂದಿದೆ ಈಗೇನು ಶಿಗ್ಗಾಂವ್ ಮತ್ತೆ ಚನ್ನಪಟ್ಟಣ ಮತ್ತೆ ಇನ್ನೊಂದು ಕಡೆ ಬೈ ಎಲೆಕ್ಷನ್ ಇರಲಿಲ್ಲ ಅಂತಂದ್ರೆ ಇವ್ರುಗಳು ಇದ್ರ ಬಗ್ಗೆ ಏನು ರೈತರ ಬಗ್ಗೆ ವಿಶೇಷವಾದ ಕಾಳಜಿ ತಗೋತಾ ಇರಲಿಲ್ಲ ರೈತರ ಮರಣ ಶಾಸನವನ್ನು ಬರೆದಂತಹ ಕೇಂದ್ರ ಸರ್ಕಾರದಲ್ಲಿರುವಂತಹ ಬಿಜೆಪಿ ಪಕ್ಷ ಇವತ್ತು ನಾನು ರೈತ ಪರ ಅಂತ ಮೊಸಳೆ ಕಣ್ಣೀರು ಹೇಳ್ಕೊಂಡು ಇಲ್ಲಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡ್ತಾ ಇರೋದು ದೊಡ್ಡ ವಿಪರ್ಯಾಸ ಅದಕ್ಕೆ ಪೂರಕವಾಗಿ ನಡ್ಕೊಳ್ತಾ ಇರೋ ಈ ಸದ್ಯದ ಹಾಲಿ ಏನೋ ಕಾಂಗ್ರೆಸ್ ಸರ್ಕಾರನೂ ಅಷ್ಟೇ ನೀವಿಬ್ರು ಒಟ್ಟಿಗೆ ಕೈ ಜೋಡಿಸಿ ನಾಟಕ ಮಾಡ್ತಾ ಇದ್ದೀರಿ ಆದರೆ ರೈತ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮದಿಂದಾಗಲಿ ಯಾವುದೇ ಜಾತಿಯಿಂದಾಗಲಿ ಯಾವುದೇ ರಾಜಕೀಯ ಪಕ್ಷದಿಂದ ರೈತರಿಗೆ ಮೋಸ ಆಗೋದಕ್ಕೆ ಬಿಡಲ್ಲ ಅನ್ನೋ ಒಂದು ಸಂದೇಶನ ನಾನು ಈ ವೇದಿಕೆಯಿಂದ ಕೊಡ್ತೀನಿ ಸುಂದರ್ ಸರ್ ಬೆಂಗಳೂರು ಸೇ ಆಗೋ ಹಿಂಸ ಉನ್ಕು ಟ್ರೇನ್ ಮೇ ಇವನು ಉನ್ಕೆ ಪೈಸಾನ್ಸೆ ಆಗೋ ಹಿಂಸ ಆಜ ಮಸಲಾ ವಫ್ಕಾ
जो उठको है इसे जरूरत भी ये थी सर। अब कांग की बैठको खाली मुसलमाना बात कर रहे हैं, कांग की बैठको हिंदुआ बात कर रहे हैं, कांग की बैठको रैयता बात कर रही करने का मसला था। एक को एक हमें जब तक प्लेटफॉर्म नहीं बनाए थे, सुंदर सर अच्छा बोले बैठ को हल कर सकती है हर चीज भी, करोड़ों के एकर की अब उन्होंने बोले करोड़ों के एकर जगह है, लाखों के एकर है घर को बोले, उसके अंदर जगह है सो छमना 20 क्या की फिगर्स भी बोले उन्होंने सर। बाकी की कहा है, बाकी की जमीन कहा है, जमीन कहा है किसे भी मालूम नहीं। अब हिंदू भाया रैयता सब भी मिल को बात करने से एक मैसेज स्टेट के अंदर क्या जाता है, हिंदू मुसलमान हमें संविधान को मानने वाले, हमें सब भी ये खाई तुम कहीं की बैठ को बीजेपी वाले मुंह को आई बात करते हैं, कहीं की बैठ को मुला करते हैं, कौन सा भी मुसलमान आज तक स्वामी जी को क्या भी बोल को नहीं, इन्हें हिंदू हिंदू भी बराबर नहीं है, इन्हें हिंदुआ भी नहीं मानते, क्योंकि तो इन्हों हिंदुआ अंचना इन्हों मान दी एक जात को कौन तो भी क्या तो भी बोलिया तो मान दे हिंदुआ इन्हों भी इन्हों क्या भी दूसरे नवे ना, हमारे साथ उठना बैठना है, हमारे साथ जिंदगी कर रही, उन्हें कौन सा हिंदू, हिंदू को बचाने हमें कर रही है बीजेपी वाले यते जलान से इन्हों बड़े होगा इनको बचा ले गए, हमारे साथ जिंदगी जिंदगी कर ले कर रही क्या बच रही बचा ले गए इन्हों, इनको बचाने की किसे भी क्या संविधान है, हमना बचाने के वास्ते बाबा साहब अम्बेडकर दिन से संविधान है, हमें बचले को भी आज 10 साल से हिंदू खतरे में है, हिंदू को हमें बचाने आ रही, अब क्या इनोज बोल रही ना भाई, इसका जवाब क्या देती है, तुम्हें लड़ाने आ रही इनसो, हिंदुआ में भी अच्छे हिंदुआ सेक्युलरिज्म हिंदुआ उनको जरूरत नहीं है, आज रैया था मंजू किरण से 4 दिन से बात कर रहा मैं, उन्हें नहीं करना चाहिए कह करना करो, हमें आती घर को बोले रैयता की जगह छीना ले रही घर को बोल को मुसलमान को कहेंगे, मीडिया में तुम्हें देख रही मीडिया के एंकर्स क्या बोल रही हूँ, वहां जाको कहेंगे नमाज पढ़े कहेंगे नमाज पढ़ को उठको आगे तो ये जगह पूरी तुम्हारी, पूरे मीडिया वाले नहीं जरे मीडिया वो बैठ को खेड़े में भी आदमी देखता रैयत भी बैठ को देखता वहां, ये क्या यूं कर रही ना मुसलमान, एक बैड मैसेज नहीं जाना, मीडिया वाले भी जो कर रहे हैं उनको भी अपील करता हूँ पहले जान लियो, अब कहते की बात बोले इनो हमना भी मालूम नहीं वो बात वक्त के बारे में उन्होंने बोले हमना भी मालूम नहीं, कहते कर करेक्ट फिगर्स बोले हमना भी मालूम नहीं, मंजू किरण बोले हमना भी मालूम नहीं, जरा बात जान लेना बैठ को कोसे भी बात करे तो टीवी के अंदर जो आ रहा है सभी सही नहीं है। हाँ सब भी मिल को हमें आज एक हमारी दावत को जो लोग वहां से भी आई यहाँ से रैयता भी अब भी बैठ को ही यहाँ मैं इनका सबका शुक्रिया अदा करता हूँ, और फिकर रख को इन सौ अदमियान जो आको ही आज तुम्हें दे कह रहा ना कोसा देवी फंक्शन हुआ तो जाना आना करती अदमिया आज बैठ को सुनिए ते तो घट्ट अदमिया बस लाखों के करोड़ों के बाद आज के वक्त को आज जो अदमिया बैठ को सुने आज बैठ को फिकर रख को हिंदू मुसलमान दो भी मिल को एक छोटा प्रोग्राम करना एक मैसेज जाने के लिए कर को ही मंजू सर और सर दो भी बोल को ही हमें बैठ को अब भी पूरे कितने भी पार्टियां ही उनको भी बात कर को इसके बाद इंशाल्लाह बड़ा क्या करना कैसा कर सकती देखो करेंगे।